ಕೆಳಗಿನ ಸಂಖ್ಯಾರೇಖೆ ಬಳಸಿ ಸಮೀಕರಣವನ್ನು ಪೂರ್ಣಗೊಳಿಸಿ ನೋಡಿ ಇಲ್ಲಿ ಸಂಖ್ಯಾರೇಖೆ ಕೊಟ್ಟಿದ್ದಾರೆ ಈ ಸಂಖ್ಯಾ ರೇಖೆಯನ್ನು ಬಳಸಿಕೊಂಡು ಈ ಸಮೀಕರಣವನ್ನು ಪೂರ್ಣಗೊಳಿಸಬೇಕಾಗಿದೆ ಸಮೀಕರಣ ಏನಿದೆ ನೂರನೇ ಇಪ್ಪತ್ತಾರು ಈಕ್ವಲ್ಸ್ ಹತ್ತನೇ ಸ್ಟಾರ್ ಕೊಟ್ಟಿದ್ದಾರೆ ಇಲ್ಲಿ ಯಾವುದೋ ಒಂದು ಸಂಖ್ಯೆಯನ್ನು ಬರೀಬೇಕು ಪ್ಲಸ್ ನೂರನೇ ಆರು ಇದು ಬಿಟ್ಟ ಸ್ಥಳ ಅಂದ್ಕೊಳ್ಳಿ ಅಲ್ಲಿ ಯಾವುದೋ ಒಂದು ಸಂಖ್ಯೆಯನ್ನು ತುಂಬೋದ್ರಿಂದ ಸಮೀಕರಣವನ್ನು ಪೂರ್ಣಗೊಳಿಸಬೇಕಾಗಿದೆ ಇಲ್ಲಿ ನೋಡಿ ಹತ್ತನೇ ಸೊನ್ನೆ ಕೊಟ್ಟಿದ್ದಾರೆ ಹತ್ತನೇ ಸೊನ್ನೆ ಅಂತಂದ್ರೆ ಇದು ಸೊನ್ನೆಗೆ ಸಮ ಇದು ಸೊನ್ನೆ ಇದನ್ನ ಸೊನ್ನೆಯಿಂದ ಹತ್ತನೇ ಒಂದನ್ನ ಹತ್ತು ಭಾಗ ಮಾಡಿದ್ದಾರೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತನೇ ಒಂದನ್ನ ಹತ್ತು ಭಾಗ ಮಾಡಿದ್ದಾರೆ ಅಂತಂದ್ರೆ ಇದು ನೂರನೇ ಒಂದು ನೂರನೇ ಎರಡು ನೂರನೇ ಮೂರು ನೂರನೇ ನಾಲ್ಕು ನೂರನೇ ಐದು ನೂರನೇ ಆರು ನೂರನೇ ಏಳು ನೂರನೇ ಎಂಟು ನೂರನೇ ಒಂಬತ್ತು ನೂರನೇ ಹತ್ತು ಅಂದರೆ ಹತ್ತನೇ ಒಂದಕ್ಕೆ ಸಮ ಇದು ನೂರನೇ ಹತ್ತಾಯಿತು ಇದು ನೂರನೇ ಹನ್ನೊಂದು ನೂರನೇ ಹನ್ನೆರಡು ನೂರನೇ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಅಂದರೆ ಇದು ನೂರನೇ ಇಪ್ಪತ್ತು ನೋಡಿ ನೂರನೇ ಇಪ್ಪತ್ತು ಅಂತಂದರೆ ಹತ್ತನೇ ಎರಡಕ್ಕೆ ಸಮ ನೋಡಿ ನೂರನೇ ಇಪ್ಪತ್ತೊಂದು ನೂರನೇ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಈ ಬಿಂದು ತುಂಬ ಇಂಪಾರ್ಟೆಂಟ್ ನಮಗೆ ಇದು ನೂರನೇ ಇಪ್ಪತ್ತಾರು ನೋಡಿ ಈ ಪಿಂಕ್ ಕಲ್ಲರು ಮತ್ತು ಈ ಗ್ರೀನ್ ಕಲ್ಲರು ಎರಡೂ ಲೈನ್ಗಳು ಸೇರಿದ್ರೆ ನೂರನೇ ಇಪ್ಪತ್ತಾರಾಗುತ್ತೆ ಈ ನೂರನೇ ಇಪ್ಪತ್ತಾರನ ನೋಡಿ ಪಿಂಕ್ ಕಲರ್ ಎಷ್ಟು ಅಂತ ನಮಗ್ ಗೊತ್ತಿಲ್ಲ ಈ ಗ್ರೀನ್ ಕಲರ್ ಕೊಟ್ಟಿದ್ದಾರೆ ನೋಡಿ ನೂರನೇ ಆರು ಇಲ್ಲಿಂದ ಲೆಕ್ಕ ಲೆಕ್ಕಾಕೊಳೋಣ ನೂರನೇ ಒಂದು ನೂರನೇ ಎರಡು ನೂರನೇ ಮೂರು ನೂರನೇ ನಾಲ್ಕು ನೂರನೇ ಐದು ನೂರನೇ ಆರು ನೋಡಿ ಇಲ್ಲಿ ನೂರನೇ ಆರಿದೆ ಇದೆ ಇದನ್ನ ಮಾರ್ಕ್ ಮಾಡ್ತೀನಿ ಇದು ಗ್ರೀನ್ ಕಲರ್ ನೂರನೇ ಆರು ಈಗ ಪಿಂಕ್ ಕಲರ್ ನೋಡೋಣ ಇದು ಎಷ್ಟಿದೆ ಅಂತಂದ್ರೆ ಇಲ್ಲಿಂದ ಇಲ್ಲಿ ಅಲ್ವಾ ನೂರನೇ ಇಪ್ಪತ್ತಿದೆ ಎಷ್ಟಿದೆ ನೂರನೇ ಇಪ್ಪತ್ತು ನೂರನೇ ಇಪ್ಪತ್ತು ಹತ್ತನೇ ಎರಡಕ್ಕೆ ಸಮ ಆದ್ರಿಂದ ಇಲ್ಲೇನು ಬರೀಬೇಕು ಎರಡು ಬರೀಬೇಕು ಎರಡು ಅಂದರೆ ಪಿಂಕ್ ಕಲ್ಲರು ಹತ್ತನೇ ಎರಡು ಅಂದರೆ ನೂರನೇ ಇಪ್ಪತ್ತಕ್ಕೆ ಸಮ ಆಗಿದೆ ಗ್ರೀನ್ ಕಲ್ಲರು ನೂರನೇ ಆರು ಅವರೇ ಕೊಟ್ಟಿದ್ದಾರೆ ನೂರನೇ ಇಪ್ಪತ್ತಾರನ್ನು ಹತ್ತನೇ ಎರಡು ಪ್ಲಸ್ ನೂರನೇ ಆರು ಎಂದು ವಿಭಜಿಸಿ ಬರೆಯಲಾಗಿದೆ